ಇನ್ನೊಂದ್ ಕಡೆ ಈ ಬಿರಿಯಾನಿಗೂ ಬಸ್ಸಾರ್ಗೋ, ಸಾರಿ ಈ ದೇವಸ್ಥಾನದಲ್ಲಿ ಇದೆ ಏನ್ ಮಾತಾಡೋ ಗೊತ್ತಿಲ್ಲ ಹೇಳುವಂತ, ಈ ಬಿರಿಯಾನಿಗೂ ಬಸ್ಸಾರ್ಗೋ ಈ ಹೊಂದಾಣಿಕೆ ಅಂತ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ? ಅದೇ ಸರ್, ಬಿರಿಯಾನಿ ಬಿರಿಯಾನಿಗೆ ಅನ್ನ ಅಲ್ಲ, ಅನ್ನ ಕುದಿಬೇಕಾದ್ರೆ ಮಾಂಸ ಹಾಕ್ರೆ ಬಿರಿಯಾನಿ, ತರಕಾರಿ ಹಾಕ್ರೆ ಪಲಾವ್. ಹೆಂಗ್ ಬರೋದು? ತುಂಬಾ ಅರ್ಥ ಇದೆ ಅದ್ರಲ್ಲಿ, ತುಂಬಾ ಡೀಪ್ ಮೀನಿಂಗ್ ಇದೆ ಅದ್ರಲ್ಲಿ. ಇಲ್ಲ ಜೈತ ಎಲ್ಲ ಅದಕ್ಕೆ ಕ್ರೆಡಿಟ್ಸ್ ನಮ್ಮ ರಘು ನಡುವಳ್ಳಿ ಸರ್ ಮತ್ತೆ ಜೈತಿತ್ತ ಸರ್ಗೆ ಹೋಗುತ್ತೆ ಸರ್. ಯಾಕಂದ್ರೆ ಆಮೇಲೆ ನಮ್ ಸಿನಿಮಾಲಿ ಸರ್ ಎಲ್ಲೋ ಡೈಲಾಗ್ ವರ್ಜನ್ ಅಂತ ಇಲ್ಲ, ಆಗಿನ ಕಾಲದಲ್ಲಿ ಏನ್ ಆಡು ಭಾಷೆಗೆ ಯೂಸ್ ಮಾಡ್ತಿದ್ರಲ್ಲ, ಈಗ ನಾವು ನೀವು ಮಾತಾಡ್ಬೇಕಾರ ಈಗ ಕಾಮನ್ ಆಗಿ ಮಾತಾಡ್ತಿವಲ್ಲ, ಸೊ ಅದನ್ನೇನೆ ಇಡೀ ಸಿನಿಮಾನ ಫ್ಲೋ ಅಲ್ಲಿ ಕ್ಯಾರಿ ಓವರ್ ಮಾಡ್ಬಿಟ್ಟು. ಲುಕ್ ಅವತಾರವನ್ನ ಸ್ಕೆಚ್ ಮಾಡಿ ನಿಮ್ ಎದುರುಗಡೆ ಇಟ್ಟಾಗ ಜಯತೀರ್ಥ ಸರ್, ನನಗೆ ಯಾಕಂದ್ರೆ ಈಗ ಹಿಂದಿನ ಪಾತ್ರಗಳು ಅಂತಾರ ಒಂದು ಮಾಸಿಫೈ ಪಾತ್ರಗಳು, ಅದೆಲ್ಲವನ್ನು ಬಿಟ್ಟು 80s ಕತೆಗೆ ನಾನು ಹೋಗ್ತೀನ, ಆ ಕಲ್ಚರ್ಗೆ, ಆ ಡ್ರೆಸ್ಗೆ, ಆ ಹೇರ್ ಸ್ಟೈಲ್ಗೆ ನೀವು ನೋಡಿದ್ರ ಅದನ್ನ ರೆಡಿ ಆಗ್ತಾ ಏನಿಲ್ಲ ಅಂದ್ರೆ ಕಾನ್ಸೆಪ್ಟ್ ಇಷ್ಟ ಆಗಿರೋ ನಾನು ಇದೇನ್ ಅಂದ್ರೆ ಲೈಕ್ ಎಲ್ಲ ಹೆಂಗ್ ಹೇಳ್ಬೋದು ಅಂದ್ರೆ ಸರ್, ಲೈಕ್ 100ರಲ್ಲಿ ಒಂದ್ ಕತೆ ಸರ್ ಅಂತ ಸಿಗೋದು. ಯಾಕಂದ್ರೆ ಪರ್ಫಾರ್ಮೆನ್ಸ್ ಗೆ ಸ್ಕೋಪ್ ಸಿಗುವಂತ ಕತೆಗಳು ಎಷ್ಟೋ ಕತೆಗಳು ಒಂದ್ ಮಾತ್ರ ಸಿಗೋದು. ಸೊ ಅಂತ ಪರ್ಫಾರ್ಮೆನ್ಸ್ ಸ್ಕೋಪ್ ಇತ್ತು, ಜೊತೆ ಕಂಟೆಂಟ್ ಹಂಗೆ ಇತ್ತು. ಸೊ ನಾನು ಯಾಕೆ ಬಿಡ್ಬೇಕು? ಸೊ ಮಾಡೋಣ, ಅದ್ ಏನ್ ಕೇಳುತ್ತೆ ಮಾಡೋಣ ಅಂದ್ರೆ ನಮ್ ಜೈತ್ರ ಸರ್ ಇಲ್ಲ, ಬಾಡಿ ಟ್ರಾನ್ಸ್ಫಾರ್ಮೇಶನ್ ಕಂಪ್ಲೀಟ್ ಲೀನ್ ಆಗಪ್ಪ, ಯಾಕಂದ್ರೆ ಕಡು ಬಡತನದಲ್ಲಿ ಆಗಿನ ಕಾಲದಲ್ಲಿ ತಿನ್ನೋಕು ಇದಿಲ್ಲ. ಸೊ ಆ ತರ ಒಂದು ಟ್ರಾನ್ಸ್ಫಾರ್ಮೇಶನ್ ಅದು ಅದಾದ್ಮೇಲೆ ಈ ಹೇರ್ ಎಕ್ಸ್ಟೆನ್ಷನ್ಸು, ಡ್ರೆಸ್ಸಿಂಗು, ಆಮೇಲೆ ಚಿಕ್ಕ ಚಿಕ್ಕ ಮೈನ್ಯೂಟ್ ಸರ್ ಆಗಿನ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಿರಲ್ಲ ಪ್ರತಿಯೊಂದು ನೀಟ್ ಆಗಿ ಡೀಟೇಲಿಂಗ್ ಮಾಡಿ ನಾವು ಸಿನಿಮಾ ಶೂಟ್ ಬರ್ತೀವಿ. ಈ ಕೈವನನ್ನ ಬದಲಿಸೋ ಶಕ್ತಿ ಈ ಪ್ರೀತಿ, ನಿಜಕ್ಕೂ ಅದ್ರಲ್ಲಿ ಒಂದ್ ಲೈನ್ ಬರುತ್ತೆ, ಈ ಹೃದಯದಲ್ಲಿ ದುಶ್ಮನಿಗೆ ಜಾಗನೇ ಇಲ್ಲ ಅಂತ. ಆ ಕೈವ ಅಂತ ಘಟಾನುಘಟಿನ ಪ್ರೀತಿಗೆ ಬೀಳ್ಸೋ ಇದೆಯಲ್ಲ, ಆ ಕ್ಷಣದ ಒಂದಷ್ಟು ಶಾರ್ಟ್ಸ್ ಗಳಿದೆ ಅಂದ್ರೆ ಇಲ್ಲಿ ಮೂಲತೆ ಇದೇ ಜಾಗದಲ್ಲಿ ಸುತ್ತಮುತ್ತ ತೆಗೆದಂತ, ನಿಜಕ್ಕೂ ಅಷ್ಟೊಂದು ನೈಜವಾಗಿ ಬಂದಿದೆ? ನಿಮ್ ಶೂಟಿಂಗ್ ಅನುಭವ ಮಾಡಿದಾಗ ಇದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಈ ಪ್ರೇಮ ಕತೆ ಅನ್ನಿಸ್ತಾ? ಅಂದ್ರೆ ಸರ್, ಈ ಕತೆ ಕೇಳ್ದಾಗ್ಲೇ ನಮ್ಗೆ ಒಂದು ಆ ಪವರ್ ಅನ್ನೋದು ಇಡೀ ಚಿತ್ರತಂಡಕ್ಕೆ ಬಂದ್ಬಿಟ್ಟಿತ್ತು ಸರ್. ನಾವು ಶೂಟಿಂಗ್ ಮಾಡುವಾಗ್ಲೂ ಅಷ್ಟೇ, ಎಲ್ಲ ನಾವು ಶೂಟಿಂಗ್ ಮಾಡುವಾಗ್ಲೆಲ್ಲ ಪಾಸಿಟಿವಿಟಿನೇ ನೋಡ್ಕೊಳ್ತಾ ಬಂದ್ವಿ ನಾವು. ಆಮೇಲೆ ರ್ಯಾಪು ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಆ ಆಕ್ಟಿಂಗ್ ಮಾಡುವಾಗ ಆ ಒಂದು ಕಮ್ಯುನಿಕೇಶನ್ ಜೊತೆ ಇಂಪ್ರೂವೈಸೇಷನ್ ಆಗಿರ್ಬೋದು, ಸೊ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ನಾವು ಒಂದು ಕಂಪ್ಲೀಟ್ ಫ್ಯಾಮಿಲಿ ತರ ಇದ್ವಿ, ನಮ್ಮ ಇಡೀ ಚಿತ್ರತಂಡ ತುಂಬಾ ಎಂಜಾಯ್ ಮಾಡ್ಕೊಂಡು ಈ ಒಂದು ಶೂಟ್ ನ ಮಾಡಿದ್ವಿ ನಾವು. ಅಗೇನ್ ಇಂಡಸ್ಟ್ರಿನಲ್ಲಿ ಧನ್ವೀರ್ ಅವರ ಡೈಲಾಗ್ ಧಮಾಕ ಸ್ಟಾರ್ಟ್ ಆಗಿದೆ. ಯಾವ್ದು ಸರ್, ನಮ್ದು ಯಾರು ಡೈಲಾಗ್ ಹೇಳಿಲ್ಲ, ಬಟ್ ಸಿನಿಮಾ ತಕ್ಕನಂಗೆ ಸರ್, ಸಿನಿಮಾ ಏನ್ ಕೇಳುದು, ನಿರ್ದೇಶಕರು ಏನ್ ಹೇಳ್ತಾರ ಕೆಲ್ಸನ ಕರ್ತವ್ಯ ನಾವು ಮಾಡ್ಬೇಕಲ್ಲ ಸರ್, ಹಾಗೆ ಮಾಡಿದ್ರೆ ಸಿನಿಮಾ ಪೂರ್ತಿ ನೋಡಿದ್ರ ಕಂಪ್ಲೀಟ್ ನೋಡಿದೀವಿ, ಈಗ ಇನ್ನೊಂದ್ ವರ್ಷ ರೆಡಿ ಆಗಿದೆಯಂತೆ. ಅದು ನಾನು ಏನಂತಾರೆ ಕನ್ನಡ ಅಭಿಮಾನಿಗಳ ಜೊತೆ ಕುತ್ಕೊಂಡೇ ನೋಡ್ಬೇಕು ಅಂತ ನಾನು ಫಸ್ಟ್ ಡೇ ಫಸ್ಟ್ ಶೋ. ಇನ್ನು ಸಮುದಾಯದವರು ಇಡೀ ಸಿನಿಮಾನ ಮೆಚ್ಚಿ ಹೊಗಳೋದಿದೆ, ಯಾಕಂದ್ರೆ ಈ ತರದೊಂದು ಕತೆ ಮಾಡುವಾಗ ಸಾಕಷ್ಟು ಇತಿಹಾಸನೂ ಇರುತ್ತೆ, ಜೊತೆಗೆ ಒಂದು ಸಮುದಾಯಕ್ಕೆ ಏನಾದ್ರೂ ಧಕ್ಕೆ ಬರುತ್ತೋ ಅನ್ನೋ ಭಯನೂ ಇರುತ್ತೆ. ಅದೆಲ್ಲವನ್ನು ಮೀರಿ ಅವರೇ ಏನೋ ದೇವಸ್ಥಾನದವರೇ ಕರೆದು ಸಿನಿಮಾ ನೋಡಿದೀವಿ, ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಬೇಕು ಅಂತ ಮಾತಾಡ್ತಾರಲ್ಲ, ಈ ನಿಜವಾಗ್ಲೂ ನಮ್ಗೆ ಒಂದು ಶಕ್ತಿನೇ ನಮ್ಗೆ ನಮ್ಮ ಸಪೋರ್ಟಿವ್ ಆಗಿ ನಿಂತಿದೆ ಅಂತ ಅನಿಸ್ತಾ ಇದೆ. ತುಂಬಾ ಖುಷಿ ಆಗ್ತದೆ, ಆ ಜನಾಂಗದವ್ರೆಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆಮೇಲೆ ಈ ದೇವಸ್ಥಾನದವರು ಮುಖ್ಯವಾಗಿ ನಮ್ಮ ಹಿಂದೆ ನಿಂತು ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಪ್ರೆಸ್ ಮೀಟ್ ಮಾಡ್ತೀವಿ, ನಾವೆಲ್ಲ ಕಡೆ ಪ್ರಚಾರ ಮಾಡ್ತೀವಿ, ನಮ್ಮ ಜನಾಂಗಕ್ಕೆಲ್ಲದಕ್ಕೂ ಎಲ್ರಿಗೂ ನಾವು ಹೇಳ್ತೀವಿ, ನಮ್ಮ ದ್ರೌಪದಿ ಅಮ್ಮನ್ನ, ನಮ್ಮ ಕರ್ಗನ, ನಮ್ಮ ಎಲ್ಲ ಕಲ್ಚರ್ನ ತುಂಬಾ ಚೆನ್ನಾಗಿ ತೋರಿಸಿದ್ರು ಅಂತ ಹೆಮ್ಮೆಯಿಂದ ನಮಗೆ ಸ್ಟಾರ್ಟ್ ಡೇ ಒನ್ ಇಂದ ಹಿಡಿದು ಇವತ್ತಿನವರೆಗೂ ಬೇಕಾಗಿರೋ ಇನ್ಫಾರ್ಮೇಶನ್ಸ್ನೆಲ್ಲ ಕೊಟ್ಕೊಂಡು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಈ ಎಲ್ಲ ಜನಾಂಗದವ್ರಿಗೆ ನಾನು ಕೇಳ್ಕೊಳ್ಳೋದಷ್ಟೇ, ತಾವೆಲ್ಲರೂ ಬನ್ನಿ, ನಮ್ಮ ಕೈವಾ ಚಿತ್ರನ ತಾವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ಳಿ.